ನೋಡಪ್ಪ, ನನ್ನ ಫ್ಯಾಮಿಲಿ ಫುಲ್ಲು ಶಿವನ ಭಕ್ತರು. ನಮ್ಮ ಅಜ್ಜಿನಿಂದ ನನ್ನ ತಂದೆಯಿಂದ ಎಲ್ಲರೂ ಶಿವ ಭಕ್ತರು. ನಾನು ಹುಟ್ಟಿ ಬೆಳೆದಿದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ತರೀಕೆರೆ ತಾಲೂಕು ಲಕ್ಕೋಲಿ ಪೋಸ್ಟ್. ಅಲ್ಲಿ ನಮಗೆ ಜಮೀನು ಇದೆ, ಅಲ್ಲಿ ನಮ್ಮ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲಿ ಇದೆ ಒಂದು. ಅದು ಹಾಳಾಯಿತು. ಅಲ್ಲಿ ಲಿಂಗಾಯತ್ರಿ ಡ್ಯಾಮಿನೇಷನ್, ಅಲ್ಲಿ ದೇವಸ್ಥಾನ ಕಟ್ಟಣ ಅಂತ ಇದೆ, ಲಿಂಗಾಯತ್ರಿ ಹಳೆ ಮಾಡಲಿಲ್ಲ. ಸೊ ದಟ್ ನಾನು ಆಸ್ಟಡಿ ದೇವೇಗೌಡರಿಂದ, ದೇವೇಗೌಡ ಫ್ಯಾಮಿಲಿ ತಮ್ಮಣ್ಣಿಂದ 9.5 ಎಕರೆ ತಗೊಂಡೆ. ತಗೊಂಡ ಮೇಲೆ ಸುಮ್ಮನೆ ಓಡಾಡ್ತಿರುವಾಗ ನನಗೆ, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೆ, ಅಂದ ಯೂನಿಯನ್ ಪ್ರೆಸಿಡೆಂಟ್ ಆಲ್ಸೋ, ಅದಕ್ಕೆ ನಾನು ತುಂಬ ಪವರ್ಫುಲ್ ಆಗಿದ್ದೆ. ಇದು ನಾನು ಪವರ್ಫುಲ್ ಆಗಿದ್ದು ಈ ಕೆಲವರಿಗೆ ಇಲ್ಲ, ಏನಾದರೂ ಮಾಡಿ ನನಗೆ ಶರ್ಬಾಡ್ ಅಂತ ಸಿ ಬಿ ಐ ರೆಡಿ ಮಾಡಿದ್ರು. ಸಿ ಬಿ ಐ ರೆಡಿ ಮಾಡಿದ ಕೂಡಲೇ ಇಂಡಿಯಾದಲ್ಲೇ 9 ತಿಂಗಳಲ್ಲಿ ತಪ್ಪಿಸ್ಕೊಂಡು ಬಂದವನು ನಾನು ಒಬ್ಬನೇ. ಎಲ್ಲರೂ ಸಿ ಬಿ ಐ ರೇಡ್ ಆದವರೆಲ್ಲ ಜೈಲಿಗೆ ಹೋದರು, ನಾನು ಒಬ್ಬರೊಬ್ಬನೇ. ಹೇಳಿದ್ರೆ ನಾನು ಮನೆಗೆ ಬಂದು ಎಲ್ಲರಿಗೂ ಮನೆಗೆ ಕಳಿಸಿದೆ. ಆವಾಗ ನನಗೆ ಮನಸ್ಸು ಬಂತು, ಅಪ್ಪ ಶಿವನಿ ಮೇಲೆ, ಶಿವ ನನಗೆ ಕಾಪಾಡಿದೆಯಾ, ನಿನಗೆ ಸಲ್ಟರ್ ಕೊಡ್ತು. ಆಮೇಲೆ ನಮ್ಮ ಊರಲ್ಲಿ ಹೇಳ್ತಾರಲ್ಲರು, ರಾಜಶೇಖರ ಶಿವ ಕೊಟ್ಬಿಟ್ಟು ಬರ್ತಿರ್ತಾ ಅಂತ. ಅದರಿಂದ ನನಗೆ ಜಮೀನಿತ್ತು, ಜಮೀನೆಲ್ಲ ನಮ್ಮ ತಂದೆ ಅಜ್ಜಿನ ಆಸ್ತಿ ಮಾಡಿಬಿಟ್ಟೆ. ನನ್ನ ನಾನು ಸಂಪಾದನೆ ಮಾಡಿದೆಲ್ಲ ಮಾಡಿಬಿಟ್ಟೆ. ಅಷ್ಟರಲ್ಲಿ ದೇವಗೌಡರಲ್ಲಿ ತಗೊಂಡಲ್ಲ 6 ಎಕರೆ, ಆವಾಗ 35 ಲಕ್ಷ ಕೊಟ್ಟು ತಗೊಂಡೆ. ಈಗ 5-8 ಕೋಟಿ 1 ಎಕರೆ. ಅದನ್ನು ಮಾರಿಬಿಟ್ಟು ಸ್ಲೋ ಕಟ್ಕೊಂಬಂದೆ. ಸ್ವಲ್ಪ ಡೊನೇಷನ್ ತಗೊಂಡು ಪಬ್ಲಿಕ್ಕಿಂದ, ಒಬ್ಬರೇ ಕಟ್ಟಬಾರ್ದಲ್ಲ ಅದಕ್ಕೆ ಮಾಡಿದೆ. ಆ ಕೊರೋನಾ ಕಾಲದಲ್ಲಿ ಈ ನೋಟ್ ಇದರಲ್ಲಿ ಬಂದಾಗ ಒಂದು ದಿನ ಇಲ್ಲ ಸರ್ ಕೆಲಸ ನಡೀತಾನೇ ಇತ್ತು. ಅವಾಗ ಆ ಮಣಿ ಅಂತ ತಂಜಾವೂರವರು ಇಲ್ಲ ತ್ರಿಶೂರಿನವರು ಕಟ್ಟಿದ್ದೆ ದೇವಸ್ಥಾನ. ಸರ್ ನಾನು ಸ್ಟಾಪ್ ಮಾಡ್ತೀನಿ, ಏನು ಕೊರೋನಾ ಬಂದ್ಬಿಡ್ತಾರೆ, ಏಯ್ ನಿನಗೆ ಮಣಿ ನೀವು ಹಣ ಬೇಕು, ನನಗೆ ಕೆಲಸ ಬೇಕು, ಸ್ಟಾರ್ಟ್ ಮಾಡಿ ಸ್ಟಾರ್ಟ್. ಆವಾಗ ಒಂದು ದಿನ ಇಲ್ಲ, ಈಗ ಮೊನ್ನೆ ತಾನೇ ಟೆಂಪ್ರೇರಿ ಕಂಪ್ಲೀಟ್ ಆಯಿತು. 9 ಲಕ್ಷ ರೂಪಾಯಿ ಇದು ನವರತ್ನ ಹಾಕಿದ್ದೀನಿ ಮೇಲೆ ಗೋಪುರದಲ್ಲಿ. ಈಗ ದೇವಸ್ಥಾನ ಕಂಪ್ಲೀಟ್ ಆಯಿತು. ಈ ಕಡೆ ಕಲ್ಯಾಣ ಮಂಟಪ 3.5 ಕೋಟಿ, ಅದು 4 ಕೋಟಿ ಆಯಿತು. ಅದು ಅರ್ಧಂಬರ್ಧ ಆಗಿದೆ. ನನ್ನ 3 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಕಲ್ಯಾಣ ಮಂಟಪದಲ್ಲಿ ಬಡವರಿಗೆ ಫ್ರೀ, ಒಂದು ತಾಳಿ ಫ್ರೀ, ಆಮೇಲೆ 1 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಊಟ ಬಡವರಿಗೆ ಮಾತ್ರ, ಬೇರೆಯವರಿಗೆ ಚಾರ್ಜ್ ಮಾಡ್ತೀವಿ. ಆಮೇಲೆ ಎವ್ರಿ ಮಂಡೆ ಧರ್ಮಸ್ಥಳ ಥರ 1 ಗಂಟೆ ಊಟ ಸ್ಟಾರ್ಟ್ ಆದರೆ 1 ಗಂಟೆವರೆಗೆ ಎಷ್ಟೇ 1000 ಜನ ಬರಲಿ, ಅದಕ್ಕೆ ಪ್ರಾವಧಾನ ಮಾಡಿದ್ದೀನಿ. ಇನ್ನೇನು ನಿಮಗೆ ಕ್ವಶನ್ ಇದೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲ ಅಭಿಷೇಕ. ಲಾಸ್ಟ್ ಟೈಮ್ 60,000 ಜನ ಬಂದ್ವಿ, ಈ ಸರಿ 1 ಲಕ್ಷ ಜನ ಬರ್ಬೋದು. ಊಟಕ್ಕೆಲ್ಲ ನಾ ವ್ಯವಸ್ಥೆ ಮಾಡಿಬಿಟ್ಟಿದ್ದೀನಿ. 7 ಐಟಮ್ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ಒಂದು ಐಟಮ್, 4 ಐಟಮ್, ಆಮೇಲೆ 1 ಗಂಟೆಯಿಂದ ರಾತ್ರಿ 4 ಗಂಟೆವರೆಗೆ 1 ಐಟಮ್. ಎಷ್ಟೇ ಜನ ಬಂದರು ಎಲ್ಲರಿಗೂ ಊಟ. ನಮಸ್ಕಾರ ವೀಕ್ಷಕರು, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಮ್ ಅಂತ, ಮ್ಯೂಸಿಕ್ ಡೈರೆಕ್ಟ್ರು. ನಮ್ಮ ಅಣ್ಣವರು ಎಂ ರಾಜಶೇಖರ್ ಅವ್ರಿಗೂ ನಮಗೂ ಹೋದ ವರ್ಷ ಪರಿಚಯ ಆಯಿತು. ಹೋದ ವರ್ಷ ಶಿವರಾತ್ರಿ ದಿವಸ ಬಂದುಬಿಟ್ಟು ನನಗೆ ಒಂದು ಕಚೇರಿ ಕೊಟ್ಟಿದ್ದರು. ಭಾಳ ಯಶಸ್ವಿಯಾಗಿ ನಾನು ಅಲ್ಲಿ ಕಾರ್ಯಕ್ರಮ ನಡೆಸಿದೆ. ಆಮೇಲೆ ಆ ದೇವಸ್ಥಾನ ಹೋಯ್ತಾ 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 ನಮಗೆ ಅಲ್ಲಿರೋದು ಪವರು, ಅಲ್ಲಿರೋದು ಪಾವಾಡಗಳು, ನಾವು ಆ ದೇವರನ್ನ ಬೇಡ್ಕೊಂಡ್ರೆ ನಮ್ಗೆ ಏನೇನು ಫಲ ಸಿಕ್ಕಿದೆ ಅನ್ನೋದನ್ನ ನಾನು ಅರ್ಥಪೂರ್ವಕವಾಗಿ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ. ಎಷ್ಟೋ ಪ್ರಾಬ್ಲಮ್ಮು ನನ್ನ ಲೈಫಲ್ಲಿ ನಡೆದಿದ್ದ ಘಟನೆಗಳೇ ನನಗೆ ನಿವೃತ್ತಿಯಾಗಿ ಈಗ ಒಂದು ಲೆವೆಲ್ಗೆ ನಾನು ಬಂದಿದ್ದೀನಿ. ಯಾಕಂದರೆ ಶಿವನ ಮೇಲೆ ಅಷ್ಟು ಭಕ್ತಿಯಾಗಿ ನಾನು ಆ ದೇವಸ್ಥಾನ ಹೋಗಿ ನೋಡುವಾಗ ಅಲ್ಲಿ ನಾವು ಬೇಡ್ಕೊಂಡಿದ್ದು 100% ಸಕ್ಸಸ್ಫುಲ್ ಆಗುತ್ತೆ. ಅದೇ ರೀತಿ ಹೋದ ವರ್ಷ 60,000 ಜನರು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಈ ವರ್ಷ 1 ಲಕ್ಷ ಜನ ಮೇಲೆ ಬರ್ಬೋದಂತ ನಮಗೆ ನಂಬಿಕೆ ಇದೆ. ಅದರಿಂದ ಅಲ್ಲಿ ಅಷ್ಟು ಪವರ್ಗಳು, ಅಷ್ಟು ಒಂದು ಪವಾಡಗಳು ನಡೆಯೋದ್ರಿಂದ ಭಕ್ತಾದಿಗಳು ಹೋಗಿ ಬೇಡ್ಕೊಂಡ್ರೆ ಸತ್ಯವಾಗಿ ಅವ್ರಿಗೆಲ್ಲ ಒಳ್ಳೇದಾಗ್ತಾ ಅಂತ ನಂಬಿಕೆ ನನಗೆ ಬಂದಿದೆ. ಈಗ ಇವರು ಅಣ್ಣವರು ಬಂದ್ಬಿಟ್ಟು ಅವರು ಕಷ್ಟಪಟ್ಟು ಸ್ವಲ್ಪ ಡೊನೇಷನ್ ತಗೊಂಡು ಈ ಸ್ಟೇಜಲ್ಲಿ ಏರಿಯಲ್ಲಿ
ತಮಿಳ್ನಾಡಲ್ಲಿ ಇರುವಾಗ ಒಂದು ದೇವಸ್ಥಾನ, ಪ್ರಗತೀಶ್ವರ ದೇವಸ್ಥಾನ, ಅಲ್ಲಿ ಹೋಗುವಾಗ ಇವರು ಇವ್ರ ಪತ್ನಿ ಇಬ್ಬರು ಹೋಗುವಾಗ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬಂದು, ಏನೋ ಒಂದು ಅವ್ರಿಗೆ ಮನಸ್ಸಿಗೆ ಒಂದು ಕಷ್ಟ ಬಂದು ಸಿ ಬಿ ಎಲ್ ಏನೋ ಅವ್ರಿಗೆ ಎಚ್ಚರಿಕೆ ಆಗಿ ನಾವೇನು ಈ ದೇವ್ರನ್ನ ಬೇಡ್ಕೊಂಡು ನಾವು ಶಿವನ ಬಗ್ಗೆ ಒಂದು ದೇವಸ್ಥಾನ ಕಟ್ಟಲೇಬೇಕು, ಒಂದು ಅಟ್ಟ ಮಾಡಿ ಗಂಡ ಎಂತ ಇಬ್ಬರು ಸೇರಿಕೊಂಡು ಅವರು ಇದನ್ನ ಪ್ರಾರಂಭ ಮಾಡಿ ಒಳ್ಳೆ ರೀತಿ ಕಟ್ಟಿದ್ದಾರೆ. ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ, ಎಷ್ಟೋ ಕೋಟಿಗಳು ಖರ್ಚಾಗಿದ್ದಲ್ಲಿ ಹೋದಲ್ಲಿ ಭಕ್ತಾದಿಗಳಲ್ಲಿ ಹೋಗಿ ಪೂಜೆ ಪುನಸ್ಕಾರ ಮಾಡುವಾಗ ಆ ದೇವ್ರ ಪವರ್ಗಳು ಪಾವಾಡಗಳಲ್ಲಿ ಏನೇನಿದೆ ಅವ್ರಿಗೆ ಅರ್ಥ ಆಗುತ್ತೆ. ನಾವು ನೋಡಿದ್ರೆ ಎಲ್ಲಿಯೋ ಕುತ್ಕೊಂಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ದೇವಸ್ಥಾನ ಹೋಗಿ ನೋಡ್ಬೇಕು, ಅಕ್ಕಪಕ್ಕದಲ್ಲಿರೋ ಎಷ್ಟೋ ಭಕ್ತಾದಿ ಇದ್ದಾರೆ. ಇಂಗ್ಲೀಷ್ ಮಾಡಿ ಈಗ ನಾನು 5 ಭಾಷೆಯಲ್ಲಿ ಮಾಡಿ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಷ್ಟು ಭಾಷೆಯಲ್ಲಿ ಮಾಡಿದ್ದೀನಿ. ಈ ಸೀಡಿಯನ್ನು ಅವತ್ತಿನ ದಿವಸ ಶಿವರಾತ್ರಿ ದಿವಸ ಸಂಜೆ 1-7 ಗಂಟೆಯಿಂದ ನಮಗೆ 12 ಗಂಟೆವರೆಗೆ ಕಾರ್ಯಕ್ರಮ ನಡೀತಾ ಇರ್ತದೆ ಭಕ್ತಿ ಗೀತೆಗಳು. ಆ ಟೈಮಲ್ಲಿ ನಾವು ಅದನ್ನು ಬಿಡುಗಡೆ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ದೇವರು ನಮ್ಮ ಗುರುಗಳು ಇದೆಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನರುಗಳು ಬಂದು ಹೋಯ್ತಾ ಇದ್ದಾರೆ. ಈ ವರ್ಷ 1 ಲಕ್ಷ ಜನ ಬರ್ಬೋದಂತ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ.